हेलो गाइस, वेलकम बैक टू माय क्लास। सो इवत्तिन क्लास नली ना निमगे प्रैक्टिस माड़स्ता इदिनी प्रेजेंट परफेक्ट कंटिन्यूअस टेंस नलिरो सेंटेंस गळन्न। ईग ऑलरेडी अदर मेले नानु क्लास माडिदिनी, नीवु नोडिल्ल अंद्रे होगि नोडि। एंड इवत्तिन क्लास नली ना निमगे फस्ट कन्नड सेंटेंस तोरिसिनि, नीवु ट्राई माडि, आमेले निमगे आन्सर हेळ्तिनि। राइट, सो लेट्स स्टार्ट। सो ट्राई माडि। I've been sitting here since 9 or since 9 o'clock. So ನಾನು ಇಲ್ಲಿ ತುಂಬ ಶಾರ್ಟ್ ಫಾರ್ಮ್ಸ್ನೆ ಯೂಸ್ ಮಾಡ್ತೀನಿ, ಯಾಕೆಂದರೆ ಸ್ಪೋಕನ್ನಲ್ಲಿ ಶಾರ್ಟ್ ಫಾರ್ಮ್ಸಿಂದ ಹೇಳೋದೇ ಕಾಮನ್, ನೀವು ಶಾರ್ಟ್ ಫಾರ್ಮ್ಸ್ನ ಕಲ್ತಿರಬೇಕು ಅಂದರೆ ಕಾಂಟ್ರಾಕ್ಷನ್ಸ್, ಅದ್ರ ಮೇಲೆ ನಾನು ವೀಡಿಯೋ ಮಾಡಿದ್ದೀನಿ, ನೀವು ಹೋಗಿ ನೋಡಿ। ಅವರು ಬೆಳಿಗ್ಗೆಯಿಂದ ಹೊರಗಡೆ ನಿಂತಿದ್ದಾನೆ। ಸೊ ಬೆಳಿಗ್ಗೆಯಿಂದ ಅನ್ನೋದಕ್ಕೆ ನೀವು ಆಲ್ ಡೇ ಅಂತಲೂ ಅನ್ಬೋದು। ದಟ್ ಮ್ಯಾನ್ ಹ್ಯಾಸ್ ಬೀನ್ ಸ್ಟ್ಯಾಂಡಿಂಗ್ ಔಟ್ಸೈಡ್ ಆಲ್ ಡೇ। ಆ್ಯಂಡ್ ತುಂಬ ಜನ ಔಟ್ಸೈಡ್ ಹಿಂದೆ ಇನ್ ಹಾಕ್ತಾರೆ, ರಾಂಗ್। ಔಟ್ಸೈಡ್ ಹಿಂದೆ ಏನೂ ಹಾಕಬಾರ್ದು। ಹಿಸ್ ಬೀನ್ ವೇಟಿಂಗ್ ಫಾರ್ ಹಿಸ್ ಪಾಸ್ಪೋರ್ಟ್ ಫಾರ್ 6 ಮಂತ್ಸ್। ಸೊ ಇಲ್ಲಿ ನಾವು ಕೇಳ್ತಾ ಇದ್ದೇವೆ, ಅವನು ಚೆನ್ನಾಗಿ ಓದ್ತಾ ಇದ್ದಾನ? ಹ್ಯಾಸ್ ಹಿ ಬೀನ್ ಸ್ಟಡಿಯಿಂಗ್ ವೆಲ್? ಸೊ ಇವತ್ತು ನಾವು ಹೇಳೋ ಎಲ್ಲ ಸೆಂಟೆನ್ಸ್ಗಳು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲೇ ಇರುತ್ತೆ। ಅಂದರೆ ಏನು, ಆ್ಯಕ್ಷನ್ ತುಂಬ ಟೈಮಿಂದ ಆಗ್ತಾ ಇದೆ ಅಂತ ಸೆಂಟೆನ್ಸ್ಗಳನ್ನ ಹೇಳ್ತೀವಿ, ಕ್ವೆಶನ್ಸ್ನ ಕೇಳ್ತೀವಿ। ಇದು ಎಸ್ ಆರ್ ನೋ ಕ್ವೆಶನ್ ಅಲ್ವಾ? ಸೊ ಇದಕ್ಕೆ ಆನ್ಸರ್ ಎಸ್ ಹಿ ಹ್ಯಾಸ್ ಅಂತ ಹೇಳಿ, ಇಲ್ಲ ಅಂತ ಇದ್ರೆ ನೋ ಹಿ ಹ್ಯಾಸಂಟ್ ಅಂತ ಹೇಳಿ। ರೈಟ್, ಸೊ ನೆನಪಿದೆಲ್ಲ, ಇದ್ರ ಬೇಸಿಕ್ಸ್ ಎಲ್ಲ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಈ ಥರ ಆನ್ಸರ್ ಮಾಡ್ಬೇಕು। ನೀವು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದೆಯಾ ಅಂತ ನೀವು ಕೇಳಬೇಕಾಗುತ್ತಲ್ವಾ? ಕೇಳಿ, ಹ್ಯಾವ್ ಯು ಬೀನ್ ವೇಟಿಂಗ್ ಲಾಂಗ್? ಈ ಥರ ಇಷ್ಟು ಕೇಳಿದ್ರೆ ಸಾಕು, ಫಾರ್ ಅ ಲಾಂಗ್ ಟೈಮ್ ಹೇಳಬೇಕಾಗಿಲ್ಲ, ಇದೇ ಅಂಡರ್ಸ್ಟೂಡ್। ಅವ್ನು ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದಾನೆ? ಹೌ ಲಾಂಗ್ ಹ್ಯಾಸ್ ಹಿ ಬೀನ್ ವರ್ಕಿಂಗ್ ಹಿಯರ್? ಸೊ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ನೀವು ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ, ಎಷ್ಟು ಹೊತ್ತು, ಎಷ್ಟು ಟೈಮ್ ಅಂತ ಏನೇ ಕೇಳೋ ಹಾಗಿದ್ರು ನೀವು ಹೇಳಿ ಹೌ ಲಾಂಗ್ ಅಂತಾನೆ, ಅದೇ ಥರನೇ ಸ್ಟಾರ್ಟ್ ಮಾಡಿ। ನೀನು ಎಲ್ಲಿ ಎಷ್ಟು ದಿನದಿಂದ ಇದೆಯಾ ಹೇಳಿದ್ನಲ್ಲ, ಸೇಮ್ ಅಗೇನ್, ಹೌ ಲಾಂಗ್ ಹ್ಯಾವ್ ಯು ಬೀನ್ ಲಿವಿಂಗ್ ಹಿಯರ್ ಅಂತ। ಸೊ ಇದಕ್ಕೆ ನೀವು ಫುಲ್ ಆನ್ಸರ್ ಕೊಡ್ಬೋದು, ಆರ್ ಈ ಥರನೂ ಹೇಳ್ಬೋದು, ಫಾರ್ ಅಬೌಟ್ 5 ಇಯರ್ಸ್ ಅಂತ, ಆರ್ ಇಟ್ ವಿಲ್ ಬಿ 5 ಇಯರ್ಸ್ ಬೈ ನೆಕ್ಸ್ಟ್ ಇಯರ್ ಅಂತ, ಅಂದರೆ ನೆಕ್ಸ್ಟ್ ಇಯರ್ಗೆ 5 ಇಯರ್ಸ್ ಆಗುತ್ತೆ ಅಂತ। ನೀನು ಯಾವಾಗಿಂದ ಈ ಕೆಲಸ ಮಾಡ್ತಾ ಇದೀಯ? ಹೌ ಲಾಂಗ್ ಹ್ಯಾವ್ ಯು ಬೀನ್ ಡೂಯಿಂಗ್ ದಿಸ್ ಜಾಬ್? ಅವ್ರು ಇದನ್ನು ಇನ್ನೊಂದು ರೀತಿನೂ ಹೇಳ್ತಾರೆ, ಸಿನ್ಸ್ ವೆನ್ ಹ್ಯಾವ್ ಯು ಬೀನ್ ಡೂಯಿಂಗ್ ದಿಸ್ ಜಾಬ್, ಅದು ಕೂಡ ಓಕೆ। ಐ ಹ್ಯಾವಂಟ್ ಬೀನ್ ಫೀಲಿಂಗ್ ಹಂಗ್ರಿ ಲೇಟ್ಲಿ। ಸೊ ನೋಡಿ, ಫೀಲಿಂಗ್ ಅನ್ನೋ ವರ್ಡ್ ತುಂಬ ಸರಿ ಈ ಥರ ವರ್ಡ್ಸ್ಗಳ ಜೊತೆಗೆ ಬರುತ್ತೆ, ಇದೇ ಥರನೇ ನೀವು ಯೂಸ್ ಮಾಡಬೇಕು। ಆ್ಯಂಗ್ರಿ ಹಾಕ್ಬೋದು, ಹ್ಯಾಪಿ ಹಾಕ್ಬೋದು, ಈ ಥರ ಎಮೋಷನ್ ತೋರಿಸೋ ವರ್ಡ್ಗಳನ್ನ ಕೂಡ ನೀವು ಫೀಲಿಂಗ್ ಜೊತೆ ಹಾಕ್ಬೋದು। ಅವ್ರು 1 ಗಂಟೆಯಿಂದ ಮಾತಾಡ್ತಾ ಇದ್ದಾರೆ, ಅಂದರೆ ಡ್ಯುರೇಷನ್ ಹೇಳ್ತಾ ಇದ್ದೀವಿ ಇಲ್ಲಿ ನಾವು। ದೇವ್ ಬೀನ್ ಟಾಕಿಂಗ್ ಫಾರ್ 1 ಅವರ್। ಹ್ಯಾವ್ ಯು ಬೀನ್ ವೇಟಿಂಗ್ ಹಿಯರ್ ಸಿನ್ಸ್ ಐ ವೆಂಟ್? ಹ್ಯಾವ್ ಯು ಬೀನ್ ವೇಟಿಂಗ್ ಹಿಯರ್ ಆಲ್ ದಿಸ್ ಟೈಮ್ ಅಂತ ನೀವು ಕೇಳ್ಬೋದು। ಸೊ ಈಗ ನೋಡಿ, ನಾನು ವರ್ಷಗಳಿಂದ ನಿಮ್ಮನ್ನು ಮೀಟ್ ಮಾಡಲು ಬಯಸ್ತಾ ಇದ್ದೀನಿ ಅಂದ್ಕೊಳ್ತಾ ಇದ್ದೀನಿ ಅಂತ। ಸೊ ಆವಾಗ ನೀವು ಈ ಥರ ಹೇಳ್ಬೋದು, ಐ ಬೀನ್ ವಾಂಟಿಂಗ್ ಟು ಮೀಟ್ ಯು ಫಾರ್ ಇಯರ್ಸ್। ನೋಡಿ, ಐ ಬೀನ್ ವಾಂಟಿಂಗ್ ಟು ಮೀಟ್ ಯು ಫಾರ್ ಇಯರ್ಸ್ ಅಂತ। ಸೊ ನಾನು ಒಂದು ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ, ನಾನ್ ಪ್ರೋಗ್ರೆಸಿವ್ ವರ್ಬ್ಸ್ ಕ್ಲಾಸ್ನಲ್ಲಿ ವಾಂಟಿಂಗ್ ಅನ್ನಬಾರ್ದು, ವಾಂಟ್ ಅನ್ನಬೇಕು ಅಂತ। ರೈಟ್, ಯಾವಾಗ ಅನ್ನಬಾರ್ದು ಅಂದರೆ, ಈಗ ನೋಡಿ, ಪ್ರೆಸೆಂಟ್ ಟೈಮ್ನಲ್ಲಿ ನೀವು ತುಂಬ ಸರಿ ಏನನ್ನೋ ನೋಡಿ ಅದು ನನಗೆ ಬೇಕು ಅಂತ ಅಂದ್ಕೊಳ್ತೀರಾ ಅಲ್ವಾ? ಐ ವಾಂಟ್ ದಿಸ್, ಐ ವಾಂಟ್ ಮನಿ, ಐ ವಾಂಟ್ ಡ್ಯಾಶ್, ಏನಾದರೂ ಅಲ್ಲಿ ವಾಂಟಿಂಗ್ ಅನ್ನಬಾರ್ದು, ಓಕೆ? ಒಂದು ಟೆಂಪರರಿ ಸ್ಟೇಟ್ನಲ್ಲಿ ನಿಮಗೇನೋ ಬೇಕಾಯಿತು ಅಂದಾಗ ಟೆಂಪರರಿಲಿ, ಓನ್ಲಿ ಪ್ರೆಸೆಂಟ್ ಅಥವಾ ಬರೀ ಪಾಸ್ಟ್ನಲ್ಲಿ ನೀವು ಟೆಂಪರರಿಯಾಗಿ ಆ ಸ್ಪೆಸಿಫಿಕ್ ಟೈಮ್ನಲ್ಲಿ ಮಾತ್ರ ಬೇಕು ಅಂತ ಹೇಳೋವಾಗ ವಾಂಟ್ ಅನ್ನಬೇಕು। ನನಗೀಗ ಬೇಕು ಅಂದರೆ ಐ ವಾಂಟ್, ನನಗೀಗ ಬೇಕಾಗ್ತಾ ಇದೆ ಅಂದರೂ ಕೂಡ ಐ ವಾಂಟ್, ನನಗೆ ಆಗ ಬೇಕಾಗಿತ್ತು ಅಂದರೆ ಐ ವಾಂಟೆಡ್, ಇದೇ ಥರನೇ ಹೇಳಬೇಕು ಅಂದರೆ ಐ ಎನ್ ಜಿನಲ್ಲಿ ಹೇಳಬಾರ್ದು। ಸೊ ಅದೇನು ಹೇಳ್ತಾ ಇದ್ದು, ಟೆಂಪರರಿ ಡಿಸೈರ್ ಅಷ್ಟೇ ಹೇಳ್ತಾ ಇದೆ।
ಬಟ್ ನಮಗಿಲ್ಲಿ ತುಂಬ ವರ್ಷಗಳಿಂದ ಒಂದು ಕೆಲಸ ಮಾಡೋ ಡಿಸೈರ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಲ್ಲಿ ಆ ಸಿಚುವೇಶನಲ್ಲಿ ಇದು ಸೂಟ್ ಆಗುತ್ತೆ, ಈ ಥರ ಇದ್ದಾಗ ಯೂಸ್ ಮಾಡಬಹುದು. ಈಗ ಟೆಂಪರರಿಲಿ ನಮಗೇನಾದರೂ ಬೇಕಾಯ್ತಂದ್ರೆ ವಾಂಟಿಂಗ್ ಅನ್ನಬಾರ್ದು, ಯಾವಾಗಲೂ ನೆನ್ಪಿಟ್ಬಿಡಿ ಐ ಆಮ್ ವಾಂಟಿಂಗ್ ಸಮ್ ಮನಿ ಆ ಥರ ಹೇಳಬಾರ್ದು. ಇವನಿಷ್ಟು ವರ್ಷಗಳಿಂದ ಎಲ್ಲರಿಗೂ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾನೆ. He's been lying to everybody all these years. ನೀ ಇಷ್ಟು ದಿನಗಳಿಂದ ಏನು ಮಾಡ್ತಾ ಇದೀಯಾ? What have you been doing all these days? ಸೊ ಆಮೇಲೆ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಇಷ್ಟು ದಿನಗಳಿಂದ ಅಂತ ಹೇಳೋದಕ್ಕೆ ನಾವು ಏನು ವರ್ಡ್ ಯೂಸ್ ಮಾಡಿದ್ದೀವಿ, ರೈಟ್? ಇದೆಲ್ಲ ನೋಡಿದರೆ ನಿಮಗೆ ಬಂದ್ಬಿಡಲ್ಲ, ನೋಟ್ಸ್ ಮಾಡಿಕೊಂಡು ಓದಬೇಕು. ನೆನ್ಪಿಟ್ಕೊಳ್ಳಿ, ನೋಟ್ಸ್ ಮಾಡಿಕೊಂಡು ಓದಬೇಕು. ಇಲ್ಲಾಂದರೆ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಕನ್ಫ್ಯೂಷನ್ ಬರುತ್ತೆ, ಮತ್ತೆ ನೀವು ಕಾಮೆಂಟ್ನಲ್ಲಿ ಕ್ವೆಶನ್ ಕೇಳ್ತೀರಾ ಇದಂದರೆ ಏನು, ಇದ್ರ ಮೀನಿಂಗ್ ಏನು ಅಂತ. ಯಾಕೆಂದರೆ ನೀವು ಕ್ಲಾಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಲ್ಲ. ಪ್ರಾಕ್ಟೀಸ್ ಹೆಂಗೆ ಮಾಡಬೇಕಂದ್ರೆ ನಾನು ಹೇಳಿದಷ್ಟು ಮಾಡಿ, ನೋಟ್ಸ್ ಮಾಡ್ಕೊಳ್ಳಿ, ಒಂದೆರಡು ಮೂರು ಸರಿ ಓದಿ, ಸಾಕು, ಮತ್ತೇನೂ ನೀವು ಮಾಡಬೇಕಾಗಿಲ್ಲ. ನಿಮ್ಗೆ ಇನ್ನೂ ಟೈಮ್ ಇದ್ದರೆ, ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಬೇಕಾಯ್ತು, ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ. ನಾನು ಹೇಳಿದ್ನಲ್ಲ, ನೀವು ತುಂಬಾ ದುಡ್ಡು ಖರ್ಚು ಮಾಡ್ತಾ ಇದೀಯಾ. ಯು ಬಿನ್ ಸ್ಪೆಂಡಿಂಗ್ ಟೂ ಮಚ್ ಮನಿ. ಅವನ 5 ಗಂಟೆಗಳಿಂದ ಮಲಗಿದಾನೆ. ಹಿಸ್ ಬೀನ್ ಸ್ಲೀಪಿಂಗ್ ಫಾರ್ 5 hours. ವೇಕ್ ಹಿಮ್ ಅಪ್. She's been working at that company for 3 years. We've been working all day and we are still not finished. ನೋಡಿ, ಅದು ಬಿ ಫಾರ್ಮ್ನಲ್ಲಿದೆ. ವಿ ಆರ್ ನಾಟ್ ಫಿನಿಶ್ಡ್, ಇದ್ರ ಮೇಲೂ ನಾವು ಒಂದು ವಿಡಿಯೋ ಮಾಡಿದ್ದೆ. ವಿ ಆರ್ ನಾಟ್ ಫಿನಿಶ್ಡ್ ಅಂದ್ರೇನು, ವಿ ಆರ್ ಡನ್ ಅಂದ್ರೇನು ಅಂತ ನೋಡಿದಿರಾ? ನೋಡಿಲ್ಲ ಅಂದರೆ ನಾನು ಚಾನಲ್ ಚೆಕ್ ಮಾಡಿ ನಿಮಗೆ ಸಿಗುತ್ತೆ. I've been trying to explain him, but he isn't convinced. So, ಇಲ್ಲಿ ಟೈಮ್ ಇದೆ, ಪ್ಲೇಸ್ ಇದೆ, ಆ್ಯಂಡ್ ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ. ಸೊ ಈ ಥರ ತುಂಬ ಉದ್ದ ಆಗಿರೋ ಸೆಂಟೆನ್ಸ್ನ ನೀವು ಕ್ರಿಯೇಟ್ ಮಾಡಬೇಕು ಅಂದರೆ, ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಟ್ರಿಕ್. ಹಳೆ ಕ್ಲಾಸ್ ನೋಡಿದಿರಾ, ಒಂದು ಕ್ಲಾಸ್ನಲ್ಲಿ ನನಗೆ ಟ್ರಿಕ್ ಹೇಳ್ಕೊಟ್ಟಿದೆ. ಅದಕ್ಕೆ ನಾನು ಹೇಳೋದನ್ನು ಎಲ್ಲ ಕ್ಲಾಸ್ನ ಸೀರಿಯಲ್ ವೈಸ್ ನೋಡಬೇಕು, ಯಾವುದು ಮಿಸ್ ಮಾಡಬಾರ್ದಂತ. ಏನಂದರೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಪ್ಲೇಸ್ ಆ್ಯಂಡ್ ಟೈಮ್ ಬರಬೇಕು, ಅದೇ ಆರ್ಡರ್ನಲ್ಲಿ ಇರಬೇಕು ಅಂತ. ಐ ಬೀನ್ ಗೋಯಿಂಗ್ ಟು ಮೈಸೂರ್ ಆನ್ ಹಾಲಿಡೇ ಎವ್ರಿ ಇಯರ್ ಸಿನ್ಸ್ 2008. ಈ ಥರ ಬ್ರೇಕ್ ಮಾಡಿ ಓದ್ಕೋಬೇಕು, ಅವಾಗ ಕನ್ಫ್ಯೂಷನ್ ಇರೋಲ್ಲ. ಐ ಬೀನ್ ಗೋಯಿಂಗ್ ಟು ಮೈಸೂರ್, ಪ್ಲೇಸ್ ಬಂತು, ಆನ್ ಹಾಲಿಡೇ ಎವ್ರಿ ಇಯರ್ ಸಿನ್ಸ್ 2008. ಅದಾದಾಗಿಂದ ಅವನು ನನ್ನಿಂದ ತಪ್ಪಿಸ್ಕೊಳ್ತಾ ಇದ್ದಾನೆ, ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಹೀಸ್ ಬೀನ್ ಅವಾಯ್ಡಿಂಗ್ ಮೀ ಸಿನ್ಸ್ ಇಟ್ ಹ್ಯಾಪೆಂಡ್. ಇಟ್ಸ್ ಬೀನ್ ರೈನಿಂಗ್ ಹೆವಿಲಿ ಸಿನ್ಸ್ ದಿಸ್ ಮಾರ್ನಿಂಗ್. ಕಿರಣ್ ಹೊಸ ಮನೆ ಹುಡ್ಕೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಕಿರಣ್ಸ್ ಬಿನ್ ಟ್ರೈಯಿಂಗ್ ಟು ಫೈಂಡ್ ಅ ನ್ಯೂ ಹೌಸ್ ಫಾರ್ ಸಮ್ ಟೈಮ್. ಸೊ ಸಮ್ ಟೈಮ್ ಇಲ್ಲಿ ಸಪ್ರೇಟ್ ಮಾಡಿ ಬರೀಬೇಕು. 1 ಗಂಟೆಗಿಂತ ಜಾಸ್ತಿ. ರಾಜ್ ಹಸ್ ಬಿನ್ ಟಾಕಿಂಗ್ ಆನ್ ದ ಫೋನ್ ಫಾರ್ ಓವರ್ ಆನ್ ಅವರ್ ಅನ್ಬೋದು. ಯು ಬೀನ್ ಯೂಸಿಂಗ್ ಯುವರ್ ಫೋನ್ ಫಾರ್ ಅವರ್ಸ್. ವಿ ಬೀನ್ ಪ್ಲಾನಿಂಗ್ ದಿಸ್ ಟ್ರಿಪ್ ಫಾರ್ ದ ಲಾಸ್ಟ್ 6 months. ಸೊ ನೀವು ಈ ಥರ ತುಂಬ ಜನ ಕಾಮೆಂಟ್ ಮಾಡಬೇಕು ಅಂದ್ಕೊಳ್ತೀರಾ, ಸೊ ಕರೆಕ್ಟಾಗಿ ಈ ಥರ ಹೇಳಬೇಕು ನೀವು. ಐ ಬೀನ್ ವಾಚಿಂಗ್ ಯುವರ್ ವೀಡಿಯೋಸ್ ಆ್ಯಂಡ್ ಐ ಬೀನ್ ಪ್ರಾಕ್ಟೀಸಿಂಗ್ ಅನ್ಬೋದು. ಆರ್ ಅದು ಅಷ್ಟು ಪಾರ್ಟ್ನ ನೀವು ರಿಮೂವ್ ಮಾಡಿದ್ರು ಅದು ಅಂಡರ್ಸ್ಟುಡ್ ಆಗುತ್ತೆ. ಐ ಬೀನ್ ವಾಚಿಂಗ್ ಯುವರ್ ವೀಡಿಯೋಸ್ ಆ್ಯಂಡ್ ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಅಂತಲೂ ಅನ್ಬೋದು, ಆರ್ ಜಸ್ಟ್ ಪ್ರಾಕ್ಟೀಸಿಂಗ್ ಅನ್ಬೋದು. ನೋಡಿ, ಪ್ರಾಕ್ಟೀಸ್ ಅನ್ನೋದು ನೀವು ವರ್ಬ್ ಆಗಿ ತೊಗೊಂಡಾಗ ಎಸ್ ಹಾಕಬೇಕು, ಸಿ ಅಲ್ಲ. I've not been getting enough sleep lately. ಇಲ್ಲಿ ಇನ್ನೊಂದು ವರ್ಡ್ ನೆನ್ಪಿಟ್ಕೊಳ್ಳಿ, ಇತ್ತೀಚೆಗೆ ಅನ್ನೋದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಲೇಟ್ಲಿ ಅಂತ ಕೂಡ ಅಂತೀವಿ. ರೀಸೆಂಟ್ಲಿ ಕೂಡ ಅನ್ಬೋದು, ಸೇಮ್ ಮೀನಿಂಗ್. ರೀಸೆಂಟ್ಲಿಗೆ ಸೇಮ್ ಮೀನಿಂಗ್ ಕೊಡುತ್ತೆ ಲೇಟ್ಲಿ, ಬರ್ದಿಟ್ಕೊಳ್ಳಿ. ಸೊ ಇಲ್ಲಿ ನಾವು ಕೇಳ್ತಾ ಇದ್ದೀವಿ, ಹ್ಯಾವ್ ಯು ಬೀನ್ ಡೂಯಿಂಗ್ ಆಲ್ ದ ಥಿಂಗ್ಸ್ ಕರೆಕ್ಟ್ಲಿ?
ಮೈ ಡ್ಯಾಡ್ಸ್ ಬಿನ್ ಡೂಯಿಂಗ್ ದಿಸ್ ಬಿಸ್ನೆಸ್ ಫಾರ್ ಅಬೌಟ್ 30 ಇಯರ್ಸ್. ಅಬೌಟ್ ಅಂದರೆ ಸುಮಾರು, ಯಾರಿಗೆ ಗೊತ್ತಿಲ್ಲ ಅದು ಬರ್ಕೊಂಬಿಡಿ. ಅಬೌಟ್ ಅನ್ನೋದು ಆ ಮೀನಿಂಗ್ ಕೂಡ ಕೊಡುತ್ತೆ. ಮೈ ಡ್ಯಾಡ್ಸ್ ಬೀನ್ ಸೇವಿಂಗ್ ಮನಿ ಟು ಬೈ ಅ ನ್ಯೂ ಹೌಸ್. ಸೊ ಎಲ್ಲ ಸೆಂಟೆನ್ಸ್ಗಳಲ್ಲೂ ತುಂಬ ಟೈಮಿಂದ ಅನ್ನೋ ಮೀನಿಂಗೇ ಇದೆ, ರೈಟ್? ನೀವು ಅಬ್ಸರ್ವ್ ಮಾಡ್ತಿದ್ದೀರಲ್ಲ. Rajiv has been running the shop since his father died last year. Kiran's been studying since last night. They haven't been coming to office since January 2020. He's been having a lot of trouble with it. ಸೊ ತುಂಬ ಸರಿ ನಾವು ಯಾವುದರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳುವಾಗ ಟ್ರಬಲ್ ಆರ್ ಪ್ರಾಬ್ಲಮ್ ಮುಂದೆ ವಿತ್ ಹಾಕ್ತೀವಿ, ವಿತ್ ಇಟ್ ಅದೇ ಬರುತ್ತೆ, ಅದಕ್ಕೆ ತುಂಬ ಕಾಮನ್. ವಿತ್ ಯು, ವಿತ್ ಹಿಮ್, ವಿತ್ ಹರ್, ವಿತ್ ದ್ಯಾಟ್, ಇದೇ ಥರನೇ ಹೇಳ್ತೀವಿ ಟ್ರಬಲ್ ಆರ್ ಪ್ರಾಬ್ಲಮ್ ಮುಂದೆ ಯಾವುದರಿಂದ ನಮ್ಗೆ ಆಗ್ತಿದೆ ಅಂತ ಹೇಳುವಾಗ. ಸೊ ಇದನ್ನೆಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಈ ಥರ ನಾವು ವಿಷಯಗಳು, ಈ ಥರ ನಾನು ಚಿಕ್ಕ ಚಿಕ್ಕ ವಿಷಯಗಳನ್ನ ತುಂಬ ಸರಿ ಹೇಳ್ತಿರ್ತೀನಿ, ಅದಕ್ಕೆ ನೀವು ವಿಡಿಯೋ ಎಂಡ್ವರೆಗೂ ನೋಡಬೇಕು ಆ್ಯಂಡ್ ಯಾವತ್ತೂ ಸ್ಕಿಪ್ ಮಾಡಬೇಡಿ, ರೈಟ್? ಸೊ ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು, ಟೇಕಿಂಗ್ ದ ಮ್ಯೂಸಿಕ್ ಲೆಸನ್ಸ್ ಅಂತ. ಮೈ ಸಿಸ್ಟರ್ಸ್ ಬಿನ್ ಟೇಕಿಂಗ್ ಮ್ಯೂಸಿಕ್ ಲೆಸನ್ಸ್ ಸಿನ್ಸ್ ಶಿ ವಾಸ್ 4. ಶಿ ವಾಸ್ 4 ಅಂದರೆ ಅದರ ಮೀನಿಂಗ್ ಅಂಡರ್ಸ್ಟುಡ್. ರವೀಸ್ ಬಿನ್ ಡ್ರೈವಿಂಗ್ ವಿತೌಟ್ ಅ ಲೈಸೆನ್ಸ್ ಫಾರ್ ಅ ಲಾಂಗ್ ಟೈಮ್. We've been talking about this for hours. Can we just stop it? I haven't been eating much lunch lately. I've been going to the gym. ನಿನ್ನ ಜೊತೆ ನಾನು ಒಬ್ಬನೇ ಮಾತಾಡಬೇಕಂತ ಟ್ರೈ ಮಾಡ್ತಾ ಇದ್ದೀನಿ. ನೀನು ಯಾವಾಗಲೂ ಬಿಸಿ ಇರೋ ಥರ ಕಾಣ್ತೀಯ, ಟ್ರೈ ಮಾಡಿ. I've been trying to talk to you alone. I've been trying to talk to you alone, but you always seem to be busy. Or idu innondu helbodu, you always seem busy. Adu kuda correct. I've been trying to reach Kiran, but his line is constantly busy. Constantly andre continuous agi anta meaning. The trade between the two countries has been steadily growing. This city has been increasing in population year after year. His dad's been suffering from cancer for years. Her parents haven't been letting her go out. Ha, tumba jana ile antare letting to anbarade avattu, right? Let hinde yavattu to baralla. Tumba jana martira nee mistake. Let, he let me to go alla. Yavattu kuda let jothe to hak bedi. You've been thinking about your marriage a lot. I've been trying to find out jothege baribeku kandu hidiyol who is responsible for this. Ha, iga illi nodi nenne inda male nintu bartha ide anta helbeku andre barutte stop agutte. So ee tarano navu helbodu english nalli on and off anta. It's been raining on and off antivi andre eno nintu bartha ide since yesterday, right? So idu illi matra alla thumba kade use maadabodu illi nodi. He's been playing cricket on and off for 3 years. Avanu 3 years inda team nalli cricket aadta idane but continuous agalla. Kelu sari kelu match aadtane amele drop aagtane matte aadtane matte illa aadtane ee tara aadta idane
ಈ ಥರ ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ಅಂದರೆ ಒಂದು ರೀತಿ ರೆಗ್ಯುಲರ್ ಇಂಟರ್ವೆಲ್ನಲ್ಲಿ ಆವಾಗ ನೀವು ಈ ಥರ ಹೇಳ್ಬೋದು. ಐ ಬೀನ್ ವರ್ಕಿಂಗ್ ದೇರ್ ಆನ್ ಆ್ಯಂಡ್ ಆಫ್ ಫಾರ್ 6 ಮಂತ್ಸ್. ನೋಡಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಬಟ್ ಆಗಾಗ ಮಾಡ್ತಾ ಇದ್ದೀನಿ, ಕೆಲವು ಸಾರಿ ಮಾತ್ರ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ದಿನ ಮಾಡ್ತೀನಿ ಬಿಡ್ತೀನಿ, ಸ್ವಲ್ಪ ದಿನ ಮತ್ತೆ ಮಾಡ್ತೀನಿ ಮತ್ತೆ ಡ್ರಾಪ್ ಮಾಡ್ತೀನಿ, ಆ ಥರ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ಲ, ನೀವೇನಾದರೂ ಒಂದು ಕೆಲಸ ರೆಗ್ಯುಲರ್ ಇಂಟರ್ವೆಲ್ನಲ್ಲಿ ಮಾಡ್ತಾ ಇದ್ದರೆ ಈ ಥರ ನೀವು ಹೇಳಬಹುದು. ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ, ಆರ್ ನೀವು ಕೆಳಗಡೆ ಕಾಮೆಂಟ್ ಕೂಡ ಮಾಡಿ, ನಾನು ಚೆಕ್ ಮಾಡ್ತೀನಿ. ಹಿ ಹ್ಯಾಸನ್ ಬಿನ್ ಡೂಯಿಂಗ್ ಎನಿಥಿಂಗ್ ಸಿನ್ಸ್ ಹಿ ಗಾಟ್ ಹೋಮ್. ನಮ್ಮ ಅಜ್ಜನ ವಾಚ್ ಡ್ರಾವರ್ನಲ್ಲಿ ಎಷ್ಟೋ ವರ್ಷಗಳಿಂದ ಬಿದ್ದಿದೆ. ಮೈ ಗ್ರ್ಯಾಂಡ್ ಪಾಸ್ ಓಲ್ಡ್ ವಾಚ್ ಹ್ಯಾಸ್ ಬಿನ್ ಲೈಯಿಂಗ್ ಇನ್ ದ ಡ್ರಾವರ್. ನೋಡಿ, ಲೈಯಿಂಗ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ನಾನು ಲೈಯಿಂಗ್ ಒಂದ್ಸರಿ ಮೀನಿಂಗ್ ಹೇಳ್ಕೊಟ್ಟಿದ್ದೆ, ನೆನಪಿದೆ ಹಳೆ ಕ್ಲಾಸ್ನಲ್ಲಿ. ಮೈ ಗ್ರ್ಯಾಂಡ್ ಪಾಸ್ ಓಲ್ಡ್ ವಾಚ್ ಹ್ಯಾಸ್ ಬಿನ್ ಲೈಯಿಂಗ್ ಇನ್ ದ ಡ್ರಾವರ್ ಫಾರ್ ಇಯರ್ಸ್. ನಾನು ರೀಸೆಂಟಾಗಿ ಅಡುಗೆ ಹೇಗೆ ಮಾಡೋದು ಅನ್ನ ಕಲಿತಾ ಇದ್ದೀನಿ. ರೀಸೆಂಟ್ಲಿ ಕಾಮಾ ಈ ಥರ ಯೂಸ್ ಮಾಡ್ಬೋದು. ಐ ಬೀನ್ ಟ್ರೈಂಗ್ ಟು ಲರ್ನ್ ಹೌ ಟು ಕುಕ್. ಸೊ ಈ ಥರ ಸೆಂಟೆನ್ಸ್ ನೀವೊಂದು 5-10 ನಿಮ್ಮ ಒಂದು ಎಕ್ಸಾಂಪಲ್ ಮಾಡಿ ಓದಿ. ಬಿಗಿನರ್ಸ್ ಮಾಡಬೇಕು, ಈ ಟೆನ್ಸ್ನ ಹೊಸದಾಗಿ ಕಲಿಯೋರು ಮಾಡಬೇಕು, ಫ್ಲೂಯೆಂಟ್ ಆಗಬೇಕು ನಮ್ಮ ಇಂಗ್ಲೀಷ್ ಅನ್ನೋರು ನಿಮ್ಮ ಒಂದು ಎಕ್ಸಾಂಪಲ್ಸ್ ಮಾಡಿ ಜೋರಾಗಿ ಓದಿ. ನೀವು ಓದಿದರೆ ಮಾತ್ರ ಫ್ಲೂಯೆಂಟ್ ಆಗುತ್ತೆ, ನೀವು ಮಾತಾಡ್ತಾ ಇದ್ದರೆ ಮಾತ್ರ ಫ್ಲೂಯೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಅದನ್ನು. ರೈಟ್. ಐ ಬೀನ್ ಟ್ರೈಂಗ್ ಟು ಕಾಲ್ ಹರ್ ಆಲ್ ವೀಕ್. ಆಲ್ ವೀಕ್ ಅಂದರೆ ಈ ವಾರ ಎಲ್ಲ. ಐ ಹ್ಯಾವಂಟ್ ಬೀನ್ ಏಬಲ್ ಟು ರೀಚ್ ಹರ್. ನೋಡಿ ಇಲ್ಲಿ, ಐ ಆಮ್ ಏಬಲ್ ಟು, ಐ ಆಮ್ ನಾಟ್ ಏಬಲ್ ಟು, ಐ ಹ್ಯಾವ್ ಬೀನ್ ಏಬಲ್ ಟು, ಐ ಹ್ಯಾವಂಟ್ ಬೀನ್ ಏಬಲ್ ಟು. ನೀವು ಕಲ್ತಿದ್ರಾ ಏಬಲ್ ಟು ಕ್ಲಾಸ್ ನೋಡಿದ್ದೀರಾ? ನಾ ಬೆಳಿಗ್ಗೆಯಿಂದ ರಿಪೋರ್ಟ್ ಟೈಪ್ ಮಾಡ್ತಾ ಇದ್ದೀನಿ, ಬರೀ ಅರ್ಧ ಮಾತ್ರ ಮುಗಿಸಿದ್ದೀನಿ. ಐ ಬೀನ್ ಟೈಪಿಂಗ್ ದಿಸ್ ರಿಪೋರ್ಟ್ ಸಿನ್ಸ್ ಮಾರ್ನಿಂಗ್ ಬಟ್ ಐ ಆಮ್ ಓನ್ಲಿ ಹಾಫ್ ಡನ್. ರಾಜ್ ಲೆಫ್ಟ್ ಇಸ್ ಹೋಮ್ 2 ಇಯರ್ಸ್ ಎಗೋ. ಇದು ಸಿಂಪಲ್ ಪಾಸ್ಟ್ನಲ್ಲಿದೆ. ಸೊ ನಾನು ನೆಕ್ಸ್ಟ್ ಕ್ಲಾಸ್ ಸಿಂಪಲ್ ಪಾಸ್ಟೆನ್ಸೇ ಹೇಳ್ಕೊಡ್ತಾ ಇದ್ದೀನಿ, ನೋಡಿ ಅವಾಗ ಅರ್ಥ ಆಗುತ್ತೆ. ಆ್ಯಂಡ್ ಹ್ಯಾಸ್ ಬಿನ್ ಲಿವಿಂಗ್. ನೋಡಿ, ಆ್ಯಂಡ್ ಹಿ ಹ್ಯಾಸ್ ಬಿನ್ ಅಂತ ಹೇಳೋ ಬದಲು ನೀವು ಈ ಥರ ಅವ್ರು ಇನ್ನೊಂದು ಕೆಲಸನೂ ಮಾಡ್ತಾ ಇದ್ರೆ ಸಬ್ಜೆಕ್ಟ್ನ ಡ್ರಾಪ್ ಮಾಡ್ಬೋದು. ಸೇಮ್ ಪರ್ಸನ್. ಆ್ಯಂಡ್ ಹ್ಯಾಸ್ ಬಿನ್ ಲಿವಿಂಗ್ ಅಲೋನ್ ಸಿನ್ಸ್ ದೆನ್. ದ ಪೊಲೀಸ್ ಹ್ಯಾವ್ ಬಿನ್ ಸರ್ಚಿಂಗ್. ನಾನು ಹೇಳಿದ್ನಲ್ಲ, ಪೊಲೀಸ್ ಯಾವಾಗಲೂ ಪ್ಲೂರಲ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಸಿಂಗ್ಯುಲರ್ ಅನ್ಬೇಕಂದ್ರೆ ಪೊಲೀಸ್ ಮ್ಯಾನ್ ಅಂತ ಹೇಳಿ. ನಾ ಬಿಗಿನಿಂಗ್ ಕ್ಲಾಸ್ನಲ್ಲಿ ಇದನ್ನು ಒಂದ್ಸರಿ ಹೇಳಿದೆ ನಿಮಗೆ. ದ ಪೊಲೀಸ್ ಹ್ಯಾವ್ ಬಿನ್ ಸರ್ಚಿಂಗ್ ಫಾರ್ ದ ಸ್ಟೋಲನ್ ಗೂಡ್ಸ್. ಅವನು ಕೆಲಸ ಬಿಟ್ಟಾಗಿರಿಂದ ನನ್ನ ಸಿಸ್ಟರ್ ನನ್ನ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿದ್ದಾಳೆ. ಮೈ ಸಿಸ್ಟರ್ ಹ್ಯಾಸ್ ಬಿನ್ ಹೆಲ್ಪಿಂಗ್ ಮೀ ವಿತ್ ಮೈ ವರ್ಕ್ ಅನ್ಬೇಕು. ಸೊ ಇದನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲೂ ಕ್ವಿಜ್ ಕೇಳಿದ್ದೆ, ನೀವು ತುಂಬ ಜನ ಆನ್ಸರ್ ಮಾಡಿದ್ರಿ. ನಾನು ಇನ್ ಅನ್ನೋ ಆಪ್ಷನ್ ಕೂಡ ಕೊಟ್ಟಿದ್ದೆ, ಬಟ್ ಇನ್ ಅನ್ನಬಾರ್ದು, ವಿತ್ ಮೈ ವರ್ಕ್ ಅನ್ಬೇಕು, ವಿತ್ ಮೈ ಬಿಸ್ನೆಸ್ ಅನ್ಬೇಕು. ಎಸ್, ನಿಮಗೆ ಡೌಟ್ ಬರ್ಬೋದು ಯಾಕೆ ಆ ಥರ ಹೇಳ್ತೀವಿ ಅಂತ. ಇನ್ ಹಾಕಿದ್ರೂ ಏನೂ ತಪ್ಪಿಲ್ಲ, ವಿತ್ ಅನ್ನೋದೇ ಸ್ಪೋಕನಲ್ಲಿ ತುಂಬ ಕಾಮನ್ ಇದೆ, ಆದ್ದರಿಂದ ನೀವು ವಿತ್ ಅನ್ನೋದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಇನ್ ಹಾಕಿದ್ರೂ ತಪ್ಪಿಲ್ಲ, ಬಟ್ ವಿತ್ ಅನ್ನೋದು ಜಾಸ್ತಿ ಕಾಮನ್ ಆಗಿದೆ, ಅದನ್ನು ಹಾಕಿ ಇಟ್ಸ್ ಓಕೆ, ಇನ್ ಕೂಡ ಹಾಕ್ಬೋದು ನೀವು. ಸೊ ಈ ಥರ ಕನ್ಫ್ಯೂಸ್ ಮಾಡುವಂಥ ಕ್ವೆಶನ್ಗಳನ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಕ್ವಿಜ್ ಮಾಡಿ ಕೇಳ್ತಾ ಇರ್ತೀನಿ, ಆ್ಯಂಡ್ ಅದಕ್ಕೆ ಆನ್ಸರ್ನ ಕೂಡ ಹೇಳ್ತಾ ಇರ್ತೀನಿ. ಸೊ ಟೆಲಿಗ್ರಾಮ್ನಲ್ಲಿ ನನ್ನ ನೇಮ್ನ ಟೈಪ್ ಮಾಡಿ ಸರ್ಚ್ ಮಾಡಿ ಜಾಯ್ನ್ ಆಗಿ. ಟೆಲಿಗ್ರಾಮ್ ಆ್ಯಪ್ನಲ್ಲೂ ನೀವು ಜಾಯ್ನ್ ಆಗಿದ್ರೆ ಇಲ್ವೋ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಆಗಲಿ ನೋಟ್ಸ್ ಆಗಲಿ ಕೊಡ್ತಿರ್ತೀನಿ, ಆ್ಯಂಡ್ ಈ ಥರ ಕ್ವಿಜ್ನ ಮಾಡ್ತಾ ಇರ್ತೀನಿ. ಜಾಯ್ನ್ ಆಗಿಲ್ಲ ಅಂದರೆ ಹೋಗಿ ಜಾಯ್ನ್ ಆಗಿ ಇವಾಗಲೇ. ಸೊ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಮೈ ಸಿಸ್ಟರ್ ಹ್ಯಾಸ್ ಬಿನ್ ಹೆಲ್ಪಿಂಗ್ ಮೀ ವಿತ್ ಮೈ ವರ್ಕ್ ಆರ್ ಇನ್ ಮೈ ವರ್ಕ್ ಸಿನ್ಸ್ ಹಿ ಲೆಫ್ಟ್ ದ ಜಾಬ್. ಅವನು ಕೆಲಸ ಬಿಟ್ಟಾಗಿಂದ. ಮೈ ಸಿಸ್ಟರ್ಸ್ ಬಿನ್ ಸ್ಟೇಯಿಂಗ್ ವಿತ್ ಅಸ್ ಸಿನ್ಸ್ ದೀಪಾವಳಿ. ರೈಟ್. ಸೊ ಕನ್ಫ್ಯೂಷನ್ ಇದ್ರೆ ವಿಡಿಯೋ ಇನ್ನೊಂದ್ಸರಿ ನೋಡಿ, ಆ್ಯಂಡ್ ನೋಟ್ಸ್ ಮಾಡಿಕೊಂಡು ಓದಿ. ಇದಂತೂ ನೀವು ಪ್ರತಿ ಕ್ಲಾಸ್ಗೂ ಮಾಡಬೇಕು. ಏನು ನೋಟ್ಸ್ ಬರ್ಕೋಬೇಕು, ಆ ಬರೆದಿದ್ದನ್ನು 2-3 ಸರಿ ಓದಬೇಕು. ಇನ್ನೂ ಟೈಮ್ ಇದ್ದರೆ ನೀವು ಓದ್ಕೊಂಡು ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ನಿಮ್ಮ ವಾಯ್ಸ್ನ ಕೇಳಿಸ್ಕೊಳ್ತಾರೆ. ಆ್ಯಂಡ್ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.